हाय गुड मॉर्निंग फ्रेंड्स, इवत्तु 2 मे 2017 इवत्तिन पर्सन संघटनेगळन्न नावु डिस्कस मण्ण। लेट्स स्टार्ट। रियल एस्टेट कायदे जारी, इदर बग्गे नानु निन्ने एक्सप्लेन माडिद्दे। इदु मे 1 रिंद जारिगे बंदिदे अंते। रियल एस्टेट कायदे नियंत्रण मत्तु अभिवृद्धि ओंदु कायदे। ई कायदेय नोडि इदुवरेगे 6 राज्यगळु मत्तु 6 केंद्राडळित प्रदेशगळु मात्रवे ई कायदेय नियमगळन्न अधिसूचिसिदंते। ई नूतन कायदे अडि राज्य सरकारगळु ಕಾಯ್ದೆಯ ನಿಯಮವನ್ನು ಅನುಷ್ಠಾನಗೊಳಿಸಲು ಪ್ರತ್ಯೇಕ ಒಂದು ಪ್ರಾಧಿಕಾರವನ್ನು ಸ್ಥಾಪಿಸಬೇಕು। ಆದರೆ ಮಧ್ಯಪ್ರದೇಶ ಸರ್ಕಾರ ಮಾತ್ರ ಶಾಶ್ವತ ನಿಯಂತ್ರಕ ಪ್ರಾಧಿಕಾರ ಸ್ಥಾಪನೆಯನ್ನು ಮಾಡಿದೆ ಮತ್ತು ಇನ್ನು 3 ಕೇಂದ್ರಾಡಳಿತ ಪ್ರದೇಶಗಳು ಅದು ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್, ಚಂಡೀಗಢ ಇವು ಮಧ್ಯಂತರ ಪ್ರಾಧಿಕಾರವನ್ನು ರಚಿಸಿವೆ। ನಮ್ಮ ಕರ್ನಾಟಕ ಸಹಿತವೂ ಈ ಒಂದು ಪ್ರಾಧಿಕಾರವನ್ನು ರಚಿಸಿಲ್ಲ। ಒಂದು ವೇಳೆ ಪ್ರಾಧಿಕಾರ ರಚಿಸಿಲ್ಲ ಅಂದ್ರೆ ನೂತನ ಕಾಯ್ದೆ ಅನುಷ್ಠಾನಕ್ಕೆ ಬರಲು ಸಾಧ್ಯವಿಲ್ಲ ಅಂತ ಈ ಒಂದು ಕಾಯ್ದೆಯ ನಿಯಮದಲ್ಲಿ ಹೇಳಲಾಗಿದೆ। ಅದೇ ರೀತಿ ಈ ಕಾಯ್ದೆಯಲ್ಲಿ ಹೇಳಿರುವಂತೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಯೋಜನೆಗಳು 2017 ಜುಲೈ ಒಳಗೆ ರಾಜ್ಯ ರಿಯಲ್ ಎಸ್ಟೇಟ್ ಪ್ರಾಧಿಕಾರದಲ್ಲಿ ನೋಂದಣಿ ಆಗಬೇಕು। ಒಂದು ವೇಳೆ ಆಗಲಿಲ್ಲ ಅಂದ್ರೆ ನೂತನ ಕಾಯ್ದೆಯ ಅನುಷ್ಠಾನ ಸಾಧ್ಯವಿಲ್ಲ। ಅದೇ ರೀತಿ ದೇಶಾದ್ಯಂತ ಕಾಯ್ದೆ ಜಾರಿಯಾಗಬೇಕಾದ್ರೆ ಜುಲೈ ತಿಂಗಳ ಒಳಗೆ ಎಲ್ಲಾ ರಾಜ್ಯಗಳು ರಿಯಲ್ ಎಸ್ಟೇಟ್ ಪ್ರಾಧಿಕಾರ ಸ್ಥಾಪನೆಯನ್ನ ಮಾಡಬೇಕು। ಈ ಒಂದು ರಿಯಲ್ ಎಸ್ಟೇಟ್ ಕಾಯ್ದೆ ಜಾರಿ। ಉತ್ತರ ಕೊರಿಯಾದಿಂದ ಮತ್ತೆ ಸಿಡಿತಲೆ ಕ್ಷಿಪಣಿ ಪರೀಕ್ಷಾರ್ಥ ಪ್ರಯೋಗ। ಉತ್ತರ ಕೊರಿಯಾ ಈ ಉತ್ತರ ಕೊರಿಯಾ ಮತ್ತೆ ಜಾಗತಿಕ ಒತ್ತಡ ಮತ್ತು ಬೆದರಿಕೆಯನ್ನ ಕಡೆಗಣಿಸಿ ಅಂದ್ರೆ ಈ ಅಮೆರಿಕ ಇರಬಹುದು ಆಮೇಲೆ ದಕ್ಷಿಣ ಕೊರಿಯಾ ಇರಬಹುದು ಇವರು ಒತ್ತಡವನ್ನ ಬೆದರಿಕೆಯನ್ನ ಹಾಕಿದ್ರು। ಯಾಕೆಂದ್ರೆ ನೀವು ಈ ಒಂದು ಸಿಡಿತಲೆ ಕ್ಷಿಪಣಿ ಪರೀಕ್ಷಾರ್ಥ ಮಾಡಬಾರದು, ಇದು ವಿಶ್ವಸಂಸ್ಥೆಯ ಒಂದು ಕಾನೂನಿನ ವಿರುದ್ಧ ಅಂತ ಹೇಳಲಾಗಿತ್ತು। ಆದರೂ ಸಹಿತ ಉತ್ತರ ಕೊರಿಯಾ ಮತ್ತೆ ಈ ಒಂದು ಬೆದರಿಕೆಯನ್ನ ಕಡೆಗಣಿಸಿ ಜಾಗತಿಕ ಒತ್ತಡವನ್ನ ಕಡೆಗಣಿಸಿ ಸಿಡಿತಲೆ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗವನ್ನು ಕೈಗೊಂಡಿದೆ। ಇಲ್ಲಿ ನೋಡಿ ಅಮೆರಿಕ ಮತ್ತು ಪ್ರಮುಖ ಮಿತ್ರ ದೇಶಗಳಾದ ಚೀನಾದ ಬೇಡಿಕೆಯನ್ನು ತಿರಸ್ಕರಿಸಲಾಗಿದೆ। ಅಂದ್ರೆ ಉತ್ತರ ಕೊರಿಯಾ ಈ ಚೀನಾದ ಬೇಡಿಕೆ ಮತ್ತು ಇನ್ನು ಕೆಲವು ಮಿತ್ರ ದೇಶಗಳನ್ನ ಒಂದು ಬೇಡಿಕೆಯನ್ನು ತಿರಸ್ಕರಿಸಿ ಉತ್ತರ ಕೊರಿಯಾ ಏನ್ ಮಾಡಿದೆ, ಕ್ಷಿಪಣಿ ಪರೀಕ್ಷಾರ್ಥ ಹಾರಾಟವನ್ನ ನೆರವೇರಿಸಿದೆ। ಈ ಕ್ಷಿಪಣಿ ಪರೀಕ್ಷಾರ್ಥ ಹಾರಾಟವನ್ನ ಉತ್ತರ ಕೊರಿಯಾದ ರಾಜಧಾನಿಯಾದ ಪಾಂಗ್ ಯಾಂಗ್ ನಿಂದ ಈ ಒಂದು ಹಾರಾಟವನ್ನ ನೆರವೇರಿಸಿದೆ। ಜಾಗತಿಕ ಪ್ರತಿಕ್ರಿಯೆ, ಈ ಉತ್ತರ ಕೊರಿಯಾ ಏನು ಕ್ಷಿಪಣಿ ಪ್ರಯೋಗವನ್ನು ಮಾಡಿದೆ ಅದಕ್ಕೆ ಜಾಗತಿಕ ಪ್ರತಿಕ್ರಿಯೆ ಅಂದ್ರೆ ಬೇರೆ ಬೇರೆ ದೇಶಗಳು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾವೆ ಅಂತ ನೋಡಿ। ವಿಶ್ವಸಂಸ್ಥೆ ಈ ಒಂದು ಕ್ಷಿಪಣಿ ಪ್ರಯೋಗ ಏನ್ ಮಾಡಿದೆ ಅದು ವಿಶ್ವಸಂಸ್ಥೆಯ ನಿರ್ಣಯದ ಸ್ಪಷ್ಟ ಉಲ್ಲಂಘನೆ ಅಂತ ದಕ್ಷಿಣ ಕೊರಿಯಾ ಪ್ರತಿಕ್ರಿಯಿಸಿದೆ ಮತ್ತು ಉತ್ತರ ಕೊರಿಯಾ ಮೇಲೆ ವಿಶ್ವಸಂಸ್ಥೆ ಕಠಿಣ ದಿಗ್ಬಂಧನ ಜಾರಿಗೊಳಿಸುವಂತೆ ಆಗ್ರಹಿಸಿದೆ। ಇದಕ್ಕೆ ಮುಂಚೆ ಅಮೆರಿಕ ಸಹಿತ ನಾನು ಈಗ ಹೇಳಿದ ಪ್ರಕಾರ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯಾದ ರೆಕ್ಸ್ ಟೆಲ್ಲರ್ಸ್ ಅವರು ಸಹಿತ ಉತ್ತರ ಕೊರಿಯಾಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ। ಯಾಕಂದ್ರೆ ಈ ಕ್ಷಿಪಣಿ ಮತ್ತು ಅಣ್ವಸ್ತ್ರ ಪರೀಕ್ಷೆ ನಿಯಂತ್ರಿಸದಿದ್ದರೆ ಅಂದ್ರೆ ಈ ಉತ್ತರ ಕೊರಿಯಾ ಈ ಒಂದು ಕ್ಷಿಪಣಿ ಮತ್ತು ಅಣ್ವಸ್ತ್ರ ಪರೀಕ್ಷೆ ನಿಯಂತ್ರಿಸದಿದ್ದರೆ ಅದರ ಮೇಲೆ ಒಂದು ಗಂಭೀರ ಪರಿಣಾಮ ಎದುರಿಸಬೇಕಂತ ಅಮೆರಿಕ ಸಹಿತ ಎಚ್ಚರವನ್ನ ಕೊಟ್ಟಿದೆ ಮತ್ತು ಜಪಾನ್ ಕೂಡ ಈ ಪರೀಕ್ಷೆಯನ್ನ ಖಂಡಿಸಿದೆ ಅಂತೆ। ಹಾಗಾಗಿ ಈ ಒಂದು ಉತ್ತರ ಕೊರಿಯಾ ಕ್ಷಿಪಣಿ ಪ್ರಯೋಗಕ್ಕೆ ಜಾಗತಿಕ ಪ್ರತಿಕ್ರಿಯೆ ಬಹಳ ಬಂದಿದೆ। ಆದರೂ ಸಹಿತ ಈ ಒಂದು ಬೆದರಿಕೆ ಮತ್ತೆ ಒತ್ತಾಯ ಇದ್ರೂ ಸಹಿತ ಉತ್ತರ ಕೊರಿಯಾ ಏನ್ ಮಾಡಿದೆ, ಕ್ಷಿಪಣಿಯ ಪ್ರಯೋಗವನ್ನ ಮಾಡಿದೆ। ನಾಗ್ಪುರದಲ್ಲಿ ಇ ಟ್ಯಾಕ್ಸಿ ಪ್ರಯೋಗ, ನಮ್ಮ ದೇಶದಲ್ಲಿ ಈ ವಾಹನಗಳ ದಟ್ಟಣೆ ಬಹಳ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇದನ್ನು ನಿಯಂತ್ರಿಸಲು ದೇಶದ ಮೊಟ್ಟ ಮೊದಲ ಎಲೆಕ್ಟ್ರಾನಿಕ್ ಟ್ಯಾಕ್ಸಿ ಸೇವೆಯನ್ನ ನಾಗ್ಪುರದಲ್ಲಿ ಅದು ಮೇ 24 ಆರಂಭವಾಗಲಿದೆ ಅಂತ ಹೇಳಲಾಗಿದೆ। ಈ ಒಂದು ಯೋಜನೆಯನ್ನ ದೇಶದ ಮೊಟ್ಟ ಮೊದಲ ಬಾರಿಗೆ ಈ ಯೋಜನೆಯನ್ನ ನಾಗ್ಪುರದ ಮಹಾನಗರ ಪಾಲಿಕೆ ಹಾಕಿಕೊಂಡಿದೆ। ಈ ಒಂದು ವಿನೂತನ ಯೋಜನೆಗಾಗಿ ಮಹೀಂದ್ರಾ ಅಂಡ್ ಮಹೀಂದ್ರಾ 200 ವಾಹನಗಳನ್ನ ನೀಡುವ ಒಂದು ಭರವಸೆಯನ್ನ ನೀಡಿದೆ। ಎಲೆಕ್ಟ್ರಾನಿಕ್ ಟ್ಯಾಕ್ಸಿ ಅಂದ್ರೆ ವಿದ್ಯುತ್ ಚಾಲಿತ ಟ್ಯಾಕ್ಸಿಗಳು, ಇದರಿಂದ ವಾಯುಮಾಲಿನ್ಯ ಕಡಿಮೆ ಆಗುತ್ತೆ ಮತ್ತು ಈ ಜನದಟ್ಟಣೆಯನ್ನು ಕಡಿಮೆ ಮಾಡಬಹುದು। ಜನದಟ್ಟಣೆ ಕಡಿಮೆ ಮಾಡೋದಕ್ಕೋಸ್ಕರ ದೆಹಲಿಯಲ್ಲಿ ಈ ಒಂದು ವಾಹನ ದಟ್ಟಣೆ ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಪೆರಿಫೆರಲ್ ಎಕ್ಸ್ಪ್ರೆಸ್ ಹೈವೇನ ಅಭಿವೃದ್ಧಿಪಡಿಸುತ್ತಾರೆ। ಅದಕ್ಕೆ 5763 ಕೋಟಿ ರೂಪಾಯಿಗಳನ್ನ ಆ ಯೋಜನೆಗೆ ಬಿಡುಗಡೆಯನ್ನ ಮಾಡಲಾಗಿದೆ। ಒಂದು ವೇಳೆ ಈ ನಾಗ್ಪುರದಲ್ಲಿ ಈ ಒಂದು ಇ ಟ್ಯಾಕ್ಸಿ ಪ್ರಯೋಗವನ್ನ ಜಾರಿಗೆ ಬಂದ್ರೆ ಇದೇ ರೀತಿ ಎಲ್ಲಾ ದೇಶ ಎಲ್ಲಾ ಒಂದು ರಾಜ್ಯಗಳಲ್ಲಿ ಬಂದ್ರೆ ವಾಯು ಮಾಲಿನ್ಯನ ನಾವು ಪರಿಸರ ಮಾಲಿನ್ಯವನ್ನ ನಾವು ಕಡಿಮೆಯನ್ನ ಮಾಡಬಹುದು। ಇದರಿಂದ ಬಹಳ ಒಂದು ಉತ್ತಮ ಒಂದು ಸಹಕಾರಿಯಾಗಲಿದೆ ಅಂತ ಹೇಳಲಾಗಿದೆ। ಹಾಗಾಗಿ ಇದೊಂದು ನೆನಪಿಟ್ಕೊಳ್ಳಿ, ನಾಗ್ಪುರದಲ್ಲಿ ಈ ಟ್ಯಾಕ್ಸಿ ಸೇವೆಯನ್ನ ಸ್ಟಾರ್ಟ್ ಮಾಡೋದಿದ್ದಾರೆ, ಅದು ಮೇ 24 ಇದು ದೇಶದ ಮೊಟ್ಟ ಮೊದಲ ಎಲೆಕ್ಟ್ರಾನಿಕ್ ಟ್ಯಾಕ್ಸಿ ಸೇವೆ। ವಿಶ್ವಸಂಸ್ಥೆ ಕಾಯಂ ಭದ್ರತಾ ಮಂಡಳಿ ಸದಸ್ಯತ್ವ ಸ್ಥಾನಕ್ಕೆ ಪೋಲೆಂಡ್ ಬೆಂಬಲ। ಇತ್ತೀಚೆಗೆ ನಮ್ಮ ಭಾರತದ ರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರು ಪೋಲೆಂಡ್ಗೆ ಭೇಟಿಯನ್ನ ಕೊಟ್ಟಿದ್ರು, ಆ ಒಂದು ಸಂದರ್ಭದಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದರೆ ಚರ್ಚೆಯನ್ನ ಮಾಡಿ ಒಪ್ಪಂದವನ್ನ ಮಾಡಿಕೊಂಡಿದ್ರೆ ಆ ಒಂದು ಸಂದರ್ಭದಲ್ಲಿ ಪೋಲೆಂಡ್ ನಮ್ಮ ಭಾರತ ಏನು ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ
ಬಸ್ ಸ್ಥಾನಕ್ಕೆ ಏನೋ ಒಂದು ಬೇಡಿಕೆಯನ್ನು ಇಟ್ಟಿದೆ ಆ ಬೇಡಿಕೆಗೆ ಪೋಲೆಂಡ್ ಬೆಂಬಲವನ್ನು ಸೂಚಿಸಿದೆ ಅದೇ ರೀತಿ ಎನರ್ಜಿ ನ್ಯೂಕ್ಲಿಯರ್ ಸಪ್ಲೈ ಎನರ್ಜಿ ಈ ಒಂದು ಸದಸ್ಯತ್ವಕ್ಕೆ ನಮ್ಮ ಭಾರತ ಏನು ಒಂದು ಕಳವಳ ಒಂದು ಬೇಡಿಕೆಯನ್ನು ಇಟ್ಟಿದೆ ಅದಕ್ಕೂ ಸಹಿತ ಪೋಲೆಂಡ್ ಆಗ್ರಹಿಸಿದೆ ಮತ್ತು ಹಲವು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ಆ ವಿಷಯಗಳು ಯಾವಂದ್ರೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಿದ್ದು ರೈಲ್ವೆ ವಲಯಕ್ಕೆ ರಕ್ಷಣಾ ವಲಯಕ್ಕೆ ಗಣಿಕಾರಿಕೆ ನಾಗರಿಕ ವಿಮಾನದಲ್ಲೂ ಸಹಕಾರವನ್ನು ಹೆಚ್ಚಿಸಿಕೊಳ್ಳಲು ಉಭಯ ದೇಶಗಳು ಮುಂದಾಗಿವೆ ಅದೇ ರೀತಿ ಆಹಾರ ಸಂಸ್ಕರಣೆ ಸೌರ ವಿದ್ಯುತ್ ಸ್ವಚ್ಛ ಕಲ್ಲಿದ್ದಲು ಘನ ತ್ಯಾಜ್ಯ ವಿಲೇವಾರಿ ಇದರಲ್ಲೂ ಸಹಿತ ಒಂದು ಸಹಕಾರ ತೋರಿಸಬೇಕೆಂದು ಉಭಯ ಸರ್ಕಾರಗಳು ಸಹಿಯನ್ನ ಮಾಡಿದವೆ ಪೋಲೆಂಡ್ ಆಲ್ರೆಡಿ ನ್ಯೂಕ್ಲಿಯರ್ ಸಪ್ಲೈ ಎನರ್ಜಿ ಗುಂಪಿನ ಒಂದು ಸದಸ್ಯ ದೇಶವಾಗಿದೆ ಹಾಗಾಗಿ ನಮ್ಮ ಭಾರತ ಈ ಒಂದು ಎನರ್ಜಿ ಗ್ರೂಪ್ನ ಒಂದು ಸದಸ್ಯತ್ವ ಪಡೆಯೋದಕ್ಕೆ ಏನು ಒಂದು ಮುಂದಾಗ್ತಾ ಇದೆ ಒಂದು ಬೇಡಿಕೆಯನ್ನು ಇಟ್ಟಿದೆ ಅದಕ್ಕೂ ಪೋಲೆಂಡ್ ಏನ್ ಮಾಡಿದೆ ಬೆಂಬಲವನ್ನ ಸೂಚಿಸಿದೆ ಭಾರತ ಸೈಪ್ರಸ್ ನಡುವೆ ಒಪ್ಪಂದ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರಾದ ನಿಕೋಸ್ ಇವರ ಮಧ್ಯೆ ಒಂದು ಮಾತುಕತೆಯನ್ನ ನಡೆದಿದೆ ಉಭಯ ದೇಶಗಳ ಒಂದು ನಾಲ್ಕು ಒಪ್ಪಂದದ ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನ ಹಾಕಲಾಗಿದೆ ಈ ಒಂದು ಸಹಿ ನವದೆಹಲಿಯಲ್ಲಿ ನಡೆಯಿತು ಮತ್ತೆ ಉಭಯ ಪಕ್ಷಗಳು ದ್ವಿಪಕ್ಷೀಯ ಹಾಗೂ ವಿವಿಧ ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದವೆ ಅದೇ ರೀತಿ ಈ ಏನು ಸೈಪ್ರಸ್ ದೇಶ ಏನಿದೆ ಇದು ನಮ್ಮ ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡುವ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡುವ ಬಗ್ಗೆ ತನ್ನ ಬೆಂಬಲವನ್ನ ಈ ಒಂದು ಸೈಪ್ರಸ್ ದೇಶ ಪುನರ್ ಹೆಚ್ಚಿಸಿದೆ ಅಂದ್ರೆ ಮೊದಲು ಸಹಿತ ಇದು ಬೆಂಬಲವನ್ನ ನೀಡಿತು ಈಗ ಮತ್ತೊಂದು ಸರ್ತಿ ಬೆಂಬಲವನ್ನು ಆಗ್ರಹಿಸಿದೆ ಈ ನಮ್ಮ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ನೀಡುವ ಬಗ್ಗೆ ಅದೇ ರೀತಿ ಈ ಏನ್ ಸೈಪ್ರಸ್ ದೇಶದ ಅತ್ಯುನ್ನತ ಒಂದು ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಆಫ್ ದಿ ಮಕೋರಿಯಾಸ್ ಟು ಈ ಒಂದು ಪ್ರಶಸ್ತಿಯನ್ನ ಭಾರತದ ರಾಷ್ಟ್ರಪತಿಯಾದ ಪ್ರಣಬ್ ಮುಖರ್ಜಿ ಅವರಿಗೆ ಈ ಸಂದರ್ಭದಲ್ಲಿ ಘೋಷಿಸಲಾಯಿತು ಅಂದ್ರೆ ಈ ಒಂದು ಪ್ರಶಸ್ತಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಹೆಸರನ್ನ ನೇಮಕವನ್ನ ಮಾಡಲಾಗಿದೆ ಘೋಷಣೆಯನ್ನ ಮಾಡಲಾಗಿದೆ ಈ ಭಾರತ ಮತ್ತು ಸೈಪ್ರಸ್ ನಡುವೆ ನಾಲ್ಕು ಮಹತ್ವದ ಒಪ್ಪಂದಗಳನ್ನ ಸಹಿ ಮಾಡಿವೆ ಆ ಮಹತ್ವದ ಒಪ್ಪಂದಗಳು ಯಾವುವು ಅಂತ ನಾವು ಇಲ್ಲಿ ನೋಡೋಣ ಉಭಯ ದೇಶಗಳ ನಡುವೆ ಈ ಒಂದು ಕೆಳಗಿನ ನಾಲ್ಕು ಒಪ್ಪಂದವನ್ನು ಮಾಡಿಕೊಳ್ಳಲಿದೆ ಮೊದಲನೇದಾಗಿ ಸಂಸ್ಕೃತಿ ಶಿಕ್ಷಣ ಹಾಗೂ ವೈಜ್ಞಾನಿಕ ಸಹಕಾರವನ್ನ 2017 2020 ಅವಧಿಯಲ್ಲಿ ಜಾರಿಗೊಳಿಸುವುದು ಅಂದ್ರೆ ಈ ವೈಜ್ಞಾನಿಕಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಂಸ್ಕೃತಿ ಟ್ರೆಡಿಷನಲ್ಗೆ ಸಂಬಂಧಪಟ್ಟ ಸಹಕಾರವನ್ನ ಈ ಎರಡೂ ದೇಶಗಳ ಮಧ್ಯೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅದೇ ರೀತಿ 2017 ಮತ್ತು 2018 ಸಾಲಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಒಂದು ಪರಸ್ಪರ ಸಹಕಾರಕ್ಕೆ ಯೋಜನೆಯನ್ನ ರೂಪಿಸಲಾಗಿರುವಂತಹ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅದೇ ರೀತಿ ವ್ಯಾಪಾರಿ ಶಿಪ್ಪಿಂಗ್ ವಾಯುಮಾನ ಸೇವೆಗೆ ಒತ್ತು ನೀಡುವ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಪ್ಪಂದವನ್ನ ಹಾಕಲಾಗಿದೆ ನಡಾಲ್ಗೆ ಒಲಿದ 10ನೇ ಬಾರ್ಸಿಲೋನಾ ಪ್ರಶಸ್ತಿ ಸ್ಪೇನ್ನ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರರಾದ ಟೆನ್ನಿಸ್ ಆಟಗಾರರಾದ ರಾಫೆಲ್ ನಡಾಲ್ ಇವರು ಬಾರ್ಸಿಲಾನೋ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಈ ಒಂದು ಪ್ರಶಸ್ತಿಯನ್ನ 10ನೇ ಬಾರಿಗೆ ಅವರು ಗೆದ್ದುಕೊಂಡು ಈ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ ಈ ಒಂದು ಪಂದ್ಯದಲ್ಲಿ ಆಸ್ಟ್ರಿಯಾದ ಡೊಮಿನಿಕ್ ಥಿಯಮ್ ಅವರನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಇವರು ಕಳೆದ ವಾರ ಅಷ್ಟೇ ಮಾಂಟೆ ಕಾರ್ಲೋ ಪ್ರಶಸ್ತಿಯನ್ನ 10 ಬಾರಿ ಗೆದ್ದು ದಾಖಲೆಯನ್ನು ಬರೆದರು ಈಗ ಬಾರ್ಸಿಲೋನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಸಿಆರ್ಪಿಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ದ ನೂತನ ಮಹಾನಿರ್ದೇಶಕರು ಯಾರು ಈ ಸಿಆರ್ಪಿಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ನೂತನ ಮಹಾನಿರ್ದೇಶಕರು ರಾಜೀವ್ ರಾಯ್ ಭಟ್ನಾಕರ್ ಭಾರತ ದೇಶದ ಅತಿ ಉದ್ದವಾದ ಸೇತುವೆಯನ್ನು ಯಾವ ನದಿಗೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳ ನಡುವೆ ರಸ್ತೆ ಸಂಪರ್ಕಕ್ಕಾಗಿ ನಿರ್ಮಿಸಲಾಗಿದೆ ಬ್ರಹ್ಮಪುತ್ರ ನದಿಗೆ ಈ ಒಂದು ಸೇತುವೆಯನ್ನ ಕಟ್ಟಲಾಗಿದೆ 2018 ಏಷ್ಯನ್ ಕ್ರೀಡಾಕೂಟ ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ 2018 ಏಷ್ಯನ್ ಕ್ರೀಡಾಕೂಟ ಇದು ಇಂಡೋನೇಷ್ಯಾದ ರಾಷ್ಟ್ರದಲ್ಲಿ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡಾನ್ ಉಡೇ ದೇಶ ಕಾ ಆಮ್ ನಾಗರಿಕ್ ಯೋಜನೆಗೆ ಏಪ್ರಿಲ್ 27 ಎಲ್ಲಿ ಚಾಲನೆ ನೀಡಿದರು ಅದು ಶಿಮ್ಲಾದಲ್ಲಿ ಚಾಲನೆ ನೀಡಿದರು ಮಿಸ್ಟೀನ್ ಯೂನಿವರ್ಸ್ 2017 ಕಿರೀಟವನ್ನು ಮುಡಿಗೇರಿಸಿಕೊಂಡವರು ಯಾರು ಈ ಒಂದು ಮಿಸ್ಟೀನ್ ಯೂನಿವರ್ಸ್ 2017 ಕಿರೀಟವನ್ನ ಸ್ಟಸ್ಟಿ ಕೌರ್ ಅವರು ಮುಡಿಗೇರಿಸಿಕೊಂಡಿದ್ದಾರೆ ಯಾವ ವಿಮಾನ ನಿಲ್ದಾಣ 2017 ಗೋಲ್ಡನ್ ಪಿಕಾಕ್ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಪಡೆದಿದೆ ಇದು GMR ಅಂದ್ರೆ ಹೈದರಾಬಾದ್ನ ವಿಮಾನ ನಿಲ್ದಾಣ 2017 ಗೋಲ್ಡನ್ ಪಿಕಾಕ್ ಬಿಸಿನೆಸ್ ಎಕ್ಸ್ಪ್ರೆಸ್ ಅವಾರ್ಡ್ ಅನ್ನ ಪಡೆದುಕೊಂಡಿದೆ 2017 ವಿಶ್ವ ಮಲೇರಿಯಾ ದಿನದ ಥೀಮ್ ಯಾವುದು 2017 ವಿಶ್ವ ಮಲೇರಿಯಾ ದಿನದ ಥೀಮ್ ಎ ಪುಷ್ ಫಾರ್ ಪ್ರಿವೆನ್ಷನ್ ಮೃದುಲ್ಲಾ ಗೆಹ್ಲೋಟ್
ಯಾವ ಕ್ರೀಡಾ ಫೆಡರೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಮೃದುಲಾ ಗೆಹ್ಲಾ ಇವರು ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷರಾಗಿ ಆಯ್ಕೆಯನ್ನ ಆಗಿದ್ದಾರೆ. 2016ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು? ಈ ಒಂದು ಪ್ರಶಸ್ತಿಯನ್ನ ಕೆ ವಿಶ್ವನಾಥ್ ಅವರು ಪಡೆದುಕೊಂಡಿದ್ದಾರೆ. ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಲಿಯೋನಲ್ ಮೆಸ್ಸಿ ತಮ್ಮ 500ನೇ ಗೋಲನ್ನು ಯಾವ ತಂಡದ ವಿರುದ್ಧ ಗಳಿಸಿದರು? ರಿಯಲ್ ಮ್ಯಾಡ್ರಿಡ್. ಈ ಒಂದು ತಂಡದ ವಿರುದ್ಧ ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಲಿಯೋನಲ್ ಇವರು ಗೋಲನ್ನ 500ನೇ ಗೋಲನ್ನ ಇವರು ಗಳಿಸಿದರು. ಇಂಡಿಯಾ ಬಾಂಗ್ಲಾದೇಶದ ಫ್ರೆಂಡ್ಶಿಪ್ ಬ್ರಿಡ್ಜ್ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗಿದೆ? ಇಂಡಿಯಾ ಮತ್ತು ಬಾಂಗ್ಲಾದೇಶದ ಫ್ರೆಂಡ್ಶಿಪ್ ಬ್ರಿಡ್ಜ್ ಇದು ತ್ರಿಪುರಾ ರಾಜ್ಯದಲ್ಲಿ ನಿರ್ಮಾಣವನ್ನ ಆಗಿದೆ. ಭಾರತದ ಮೊಟ್ಟ ಮೊದಲ ಅಂಡರ್ ವಾಟರ್ ಮೆಟ್ರೋ ಟನಲ್ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗುತ್ತದೆ? ಇದು ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣವನ್ನ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ. PPT ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜ್ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ನಾನು ಸಹಿತ ಲಿಂಕ್ ಅನ್ನ ಕೊಡಲಾಗ್ತಿದೆ. ಅಲ್ಲಿ ಸಹಿತ ನೀವು ಹೋಗಿ ಈ PPT ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.